ಇನ್ನು ಮಂಗಳೂರು ದಕ್ಷಿಣ ವೇದವಯಸ ಕಾಮತ ಹಾಲಿ ಎಂಎಲ್ಎ ಇದ್ದಾರೆ, ಅವರು ಬಿಜೆಪಿಯಿಂದ ಏಕೈಕ ಟಿಕೆಟ್ ಆಕಾಂಕ್ಷಿ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಲೋಬೋ, ಐವನ್ ಡಿಸೋಜ, ಪದ್ಮರಾಜ್ ಜೈನ, ಮೂರು ಜನರ ಹೆಸರು ಕೇಳಿ ಬರ್ತಾ ಇದೆ. ಎಸ್ ಡಿ ಪಿ ನಿಂದ ಕೂಡ ಈ ಬಾರಿ ಸ್ಪರ್ಧಿಸೋ ಸಾಧ್ಯತೆ, ಒಂದಷ್ಟು ಫೈಟ್ ಕೊಡೋ ಸಾಧ್ಯತೆ, ಅದು ಕಾಂಗ್ರೆಸ್ಗೆ ಹೊಡೆತ ಕೊಡುತ್ತೆ ಅನ್ನೋ ಚರ್ಚೆ ನಡೀತಾ ಇದೆ. ಏನಿದೆ ವೇದವ್ಯಾಸ ಕಾಮತ್ ವರ್ಸಸ್ ಕಾಂಗ್ರೆಸ್? ನೀವು ಎಲ್ಲ ಕಡೆ ಎಸ್ ಡಿ ಪಿ ಇಂದ ಕಾಂಗ್ರೆಸ್ ಕೊಡ್ತಾ, ಕಾಂಗ್ರೆಸ್ ಪಾಪ ಅವ್ರು ಬೆಳೆಯಕ್ಕಿಲ್ವಾ? ಹೌದು, ಎಸ್ ಡಿ ಪಿ ಕೂಡ ಒಂದು ಪಕ್ಷ. ಅವ್ರನ್ನ ಬಿಜೆಪಿ ಅವ್ರ ಕೋಮುವಾದಿಗಳು ಅಂತ ಕರೀತಾರೆ, ಕಾಂಗ್ರೆಸ್ ಅವರವ್ರನ್ನ ಕೋಮುವಾದಿಗಳು ಅಂತ ಕರೀತಾರೆ. ಕೋಮುವಾದ ಅಂದ್ರೇನು? ಒಂದು ಧರ್ಮವನ್ನ ಓಲೈಕೆ ಮಾಡಿ ಮತ್ತೊಂದು ಧರ್ಮವನ್ನ ತೆಗಳೋದು ಕೋಮುವಾದ, ಧರ್ಮ ಆಧಾರಿತ ರಾಜಕಾರಣ. ಬಿಜೆಪಿ ಅವರು ಅದನ್ನ ಮಾಡ್ತಾವ್ರೆ ಅನ್ನೋದಾದ್ರೆ, ಎಸ್ ಡಿ ಪಿ ಅವರು ಅದನ್ನ ಮಾಡ್ತಾವ್ರೆ ಅನ್ನೋದಾದ್ರೆ, ಕಾಂಗ್ರೆಸ್ ಅವ್ರು ಮಾಡ್ತಿರೋದೇನು? ಅವರು ಅದೇ ಮಾಡ್ತಿರೋದು, ಒಂದು ಧರ್ಮವನ್ನ. ಕಾಂಗ್ರೆಸ್ ನಾಯಕರು ಕೋಮುವಾದ ನಾನು ಹೇಳ್ತಾರೆ, ಕೋಮುವಾದ ಡೆಫಿನೇಷನ್. ಬಿಜೆಪಿಯವರು ಹಿಂದುತ್ವದ ಪರ ಹೋದ್ರೆ ಕೋಮುವಾದಿಗಳೇ ಅನ್ನೋದಾದ್ರೆ, ಎಸ್ ಟಿ ಪಿನವರು ಮುಸಲ್ಮಾನರ ಪರ ಹೋಗುವುದು ಕೋಮುವಾದಿಗಳೇ ಅನ್ನೋದಾದ್ರೆ, ಕಾಂಗ್ರೆಸ್ ಅವ್ರು ಮಾಡೋದೇನಾಗಾದ್ರೆ ಎಸ್ ಟಿ ಪಿ ಅದೊಂದು ಪಕ್ಷ, ಅವ್ರದೇ ಆದಂತ ಸಿದ್ಧಾಂತ ಇದೆ, ಅವ್ರಲ್ಲಿ ಕೆಲವೊಂದು ತಪ್ಪು ಆಚೆ ಈಚೆ ಇರ್ಬಹುದೇನೋ, ಬಟ್ ಎಸ್ ಟಿ ಪಿಗೆ ತನ್ನದೇ ಆದಂತ ನೆಲೆ ಇದೆ. ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾರೆ ಪದೇ ಪದೇ ಅವ್ರ ಬಗ್ಗೆ, ಎಸ್ ಟಿ ಪಿ ಬಂದ್ರೆ ಬಿಜೆಪಿ ಗೆದ್ ಬಿಡುತ್ತೆ, ಎಸ್ ಟಿ ಪಿ ಬಂದ್ರೆ ಬಿಜೆಪಿ ಗೆದ್ ಬಿಡುತ್ತೆ. ಓಲಿ ನೀವು ಗೆದ್ದೇನ್ ಮಾಡಿದಿರಿ ಅಲ್ಪಸಂಖ್ಯಾತರಿಗೆ? ಹೌದು, ಜಮೀರ್ ಅಹಮದ್ ಖಾನ್ ಸೇರಿದಂಗೆ ಒಂದಷ್ಟೆಲ್ಲ ಅಲ್ಪಸಂಖ್ಯಾತ ನಾಯಕರು ಸಭೆ ಮಾಡಿದ್ರು. ಈ ಹಿಂದೆ ನಾವು ಇಷ್ಟು ಶಾಸಕರು ಗೆಲ್ತಿದ್ವಿ, ಈಗ ನಮ್ ಜನಸಂಖ್ಯೆ ಡಬಲ್ ಆಗೈತೆ, ಶಾಸಕರ ಸಂಖ್ಯೆ ಇನ್ನೂ ಕಡಿಮೆ ಐತೆ. ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಬಿಜೆಪಿ ಅವರಲ್ಲ, ಜೆ ಡಿ ಎಸ್ ಅವರು ಅಲ್ಲ, ಕಾಂಗ್ರೆಸ್ ಅವರೇ ಅಲ್ವಾ? ಹೌದು. ಎಸ್ ಟಿ ಪಿ ತೋರಿಸೋದು ವೋಟ್ ಹಾಕ್ಸ್ಕೊಳ್ಳೋದು, ಬಿಜೆಪಿ ತೋರಿಸೋದು ವೋಟ್ ಹಾಕ್ಸ್ಕೊಳ್ಳೋದು. ಓಕೆ, ವೋಟ್ ಹಾಕ್ಸ್ಕೊಂಡ್ರೆ ಅಲ್ಪಸಂಖ್ಯಾತರಿಗೆ ಏನ್ ಮಾಡಿದ್ರು ಅನ್ನೋ ಪ್ರಶ್ನೆ ಉದ್ಭವ ಆಗಿದೆ. ಹಾಗಾಗಿ ಎಸ್ ಟಿ ಪಿ ನಿಂದ ಕಾಂಗ್ರೆಸ್ಗೆ ಓಡ್ತಾ ಓಡ್ತಾ ಇವ್ರೇನೋ ಮಾಡಿದ್ರೆ ತಾನೆ ಅವ್ರು ಬಂದಿರೋದು? ಹೌದು ಅಲ್ವಾ? ಸೊ ಇದು ಕತೆ. ಬಟ್ ಮಂಗಳೂರು ದಕ್ಷಿಣದಲ್ಲಿ ವೇದವ್ಯಾಸ ಕಾಮತ್ ವರ್ಸಸ್ ಕಾಂಗ್ರೆಸ್, ಲೋಬೋ, ಐವನ್ ಡಿಸೋಜಾ, ಪದ್ಮರಾಜ್ ಜೈನ್ ಹಿಂಗೆಲ್ಲ ಇದ್ದರೂ ಸಹ ಅಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅಂತ ಕನ್ಸಿಡರ್ ಮಾಡಿದಾಗ ಈ ಕ್ಷಣಕ್ಕೆ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. 6 ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದ್ದೀರಾ? ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ಮ ಮಕ್ಕಳು ದಷ್ಟಪುಷ್ಟವಾಗಿ ಬೆಳೀತಾರೆ, ಆರೋಗ್ಯವಾಗಿರ್ತಾರೆ, ಸದಾ ನಗ್ನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ. ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಹಿಟ್ಟು ಕೊಡಿ. ಮಕ್ಕಳಿಗೆ 100% ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಹಿಟ್ಟು ಮಾತ್ರ. ಎಲ್ಲಾ ಮೆಡಿಕಲ್ ಶಾಪ್ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ. 1/2 ಕೆಜಿ ಚಿಕನ್, 1/2 ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಇದ್ರೆ 20 ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ. ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ.